ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಅಂಬಿ ಕಾವ್ಯ ಯೂಟ್ಯೂಬ್ ಶನಿವಾರ ದೊತ್ತು ಎಷ್ಟೊಂದ್ ಜನ ನಾವು ಶನಿವಾರ ದೊತ್ತು ಆಂಜನೇಯ ಸ್ವಾಮಿ ದಿವಸ ಹೋಗ್ತೀವಿ ಅಕ್ಕ ನೀವು ಶನಿವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಏನ್ ಮಾಡ್ತೀರಾ ಅನ್ನೋದನ್ನ ಡೈಲಿ ಬ್ಲಾಗ್ ಮಾಡಿ ಅಂತ ಕೇಳಿದ್ರಿ ನೀವು ಬೆಳಿಗ್ಗೆ ಸಂಜೆವರೆಗೂ ಯಾವ ರೀತಿ ಇರ್ತೀರಾ ಅಂತ ಬ್ಲಾಗ್ ಮಾಡಿ ಅಂತ ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳಿದ್ರಿ ಅದಕ್ಕೋಸ್ಕರ ನಾನು ನನ್ನ ಒಂದು ಡೈಲಿ ವ್ಲಾಗ್ ಮಾಡಿದ್ದೀನಿ ಮಾಡಿದೀನಿ ಡೈ ಇನ್ ಮೈ ಲೈಫ್ ಸೊ ನೀವು ನೋಡ್ಬೋದು ನಾನು ಶನಿವಾರ ಬೆಳಿಗ್ಗೆ ಎದ್ದ ತಕ್ಷಣ ಸಂಜೆವರೆಗೂ ನಾನೇನು ಮಾಡ್ತೀನಿ ಅಂತ ಹೇಳಿ ಅಂಬೆ ಆದರೆ ಅಂಗಿಲ್ಲ ಇರ್ತಾನೆ ಅವನೇನು ಕೆಲಸ ಅಲ್ಲ ಅವ್ನು ಅಂಗಡಿ ನೋಡ್ಕೊಬೇಕು ಅವ್ನ ಏನು ಕರ್ತವ್ಯ ಇದೆ ಅವ್ನ ಪಾಡಿಗೆ ಒಂದು ಕೆಲ್ಸಕ್ಕೆ ಹೋಗ್ತಾನೆ ನಂದೇನೇನಿದೆ ಮನೆ ಕೆಲಸ ಅದನ್ನೆಲ್ಲ ನಾನು ಈ ವ್ಲಾಗಲ್ಲಿ ತೋರಿಸಿದ್ದೀನಿ ನೀವು ಮಿಸ್ ಮಾಡದೆ ನೋಡಿ ಈ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗಬೇಡಿ ಅಷ್ಟೇ ಹೋಗಿ ವಿಡಿಯೋ ನೋಡ್ಕೊಂಡು ಬನ್ನಿ ಬನ್ನಿ ಓಕೆ ಬಾಯ್ ಸೊ ನಾನು ಮೊದಲಿಗೆ ಎದ್ದ ತಕ್ಷಣ ನಾನು ಫಸ್ಟ್ ಮಾಡುವಂಥ ಕೆಲಸನೇ ನೀಟಾಗಿ ಬಾಗ್ಲೆಲ್ಲ ತೊಳೆದು ಬಾಗಿಲಿಗೆ ಅರಶಿನ ಕುಂಕುಮ ಇಟ್ಟು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಚಿಕ್ಕದಾಗಿ ರಂಗೋಲಿ ಬಿಡಿಸ್ತೀನಿ ಇದು ನಾನು ಮಾಡುವಂಥ ಮೊದಲನೇ ಕೆಲಸ ನಂತರ ನಾನು ಅಡುಗೆ ಮನೆಗೆ ಹೋಗಿ ಸ್ವಲ್ಪ ಪಾತ್ರೆ ಇತ್ತು ಎರಡು ಬಗೋಣಿ ಗ್ಯಾಸ್ ಮೇಲಂತ ಇರುವಂಥ ಪಾತ್ರೆ ಇತ್ತು ಅದನ್ನೆಲ್ಲ ತೊಳ್ಕೊಂಡು ಗ್ಯಾಸ್ ತೊಳಿತೀನಿ ನಾನು ಪ್ರತಿ ಮೂರು ದಿವ್ಸಕ್ಕೆ ಒಂದ್ಸರ್ತಿ ಇಲ್ಲ ಅಂದರೆ ಪ್ರತಿ ಶನಿವಾರ ನಾನು ಈ ರೀತಿ ಗ್ಯಾಸು ಸಜ್ಜೆಗಳನ್ನ ಮತ್ತು ಆ ಟೇಲ್ಸ್ ಏನು ಒಗ್ರನೇ ಕೊಟ್ಟಿರ್ತೀವಿ ಅದೆಲ್ಲವೂ ಸಿಡ್ದಿರುತ್ತೆ ಸೊ ಅದೆಲ್ಲ ನೀಟಾಗಿ ಉಜ್ಕೊಂಡು ನೀಟಾಗಿ ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೊತೀನಿ ಶನಿವಾರ ಆಯಿತು ಅಂದರೆ ಸಾಕು ಯಾಕೆ ಅಂತ ಅಂದರೆ ಲಕ್ಷ್ಮೀ ಅಂದರೆ ಲಕ್ಷ್ಮೀ ಸ್ವರೂಪ ಥರ ಗ್ಯಾಸು ಅದು ಗಲೀಜಾಗಿತ್ತಂದರೆ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಸೊ ಗ್ಯಾಸ್ನ ನಾನು ಮಿಸ್ ಮಾಡಿದರೆ ತೊಳಿತಾನೆ ಇರ್ತೀನಿ ಹಾಗೂ ಸಜ್ಜೆ ಕೂಡ ಅಷ್ಟೇ ಎಣ್ಣೆ ಎಲ್ಲ ಸಿಡ್ದಿರುತ್ತೆ ಒಂದೊಂದು ಟೈಮ್ ಹಾಲು ಉಕ್ಕಿರುತ್ತೆ ಸೊ ಅದೆಲ್ಲ ಗಲೀಜಿರುತ್ತೆ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಸೊ ನಾನು ಬೆಳಿಗ್ಗೆ ಆರೂವರೆಗೆ ಎದ್ದು ಈ ಕೆಲಸಗಳನ್ನೆಲ್ಲ ಮುಗಿಸ್ಕೊತೀನಿ ಶನಿವಾರದೊತ್ತು ಮಾತ್ರ ನಾನು ಬೇಗ ಎದ್ದೇ ಎದು ಹೇಳ್ತೀನಿ ಯಾಕಂದರೆ ಪೂಜೆ ಮಾಡೋದು ಈ ರೀತಿ ಸಣ್ಣ ಪುಟ್ಟ ಕೆಲಸಗಳು ತುಂಬಾ ಇರುತ್ತೆ ಇವಾಗ ನಾನು ಸಿಂಕ್ ಮತ್ತು ಆ ನಲ್ಲಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಅವನು ಅಷ್ಟೇ ಮೂರು ದಿವಸಕ್ಕೊಂದ್ಸತಿ ಇಲ್ಲ ವಾರಕ್ಕೊಂದ್ಸತಿ ಕ್ಲೀನ್ ಮಾಡಿಲ್ಲ ಅಂತಂದರೆ ಆ ಸಿಂಕಲ್ಲಿ ಇರುತ್ತೆ ಗಲೀಜು ಅದೆಲ್ಲ ಕೂತ್ಕೊಂಡು ಹಾಗೆ ಕರೆ ಕೂತ್ಕೊಂಡು ಅಸಹ್ಯ ಕಾಣಿಸುತ್ತೆ ಸೊ ನಮ್ಮನ್ನ ನಂಬಿ ಒಂದು ಮನೆ ಕೊಟ್ಟಿರ್ತಾರೆ ಸೊ ಆ ಮನೆನ ನಾವು ತುಂಬಾ ನೀಟಾಗಿ ಇಟ್ಕೊಬೇಕು ಅದು ನಮ್ಮ ಕರ್ತವ್ಯ ಕೂಡ ಸೊ ನಾನು ಈ ರೀತಿಯಾಗಿ ನೀಟಾಗಿ ಸಿಂಕೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಜೊತೆಗೆ ಆ ಸೋಪ್ ಎಲ್ಲ ಸಿಡ್ದಿರುತ್ತೆ ಆ ಟೇಲ್ಸ್ಗೆ ಸೊ ಆ ಟೇಲ್ಸ್ನ ಕೂಡ ಅಷ್ಟೇ ನಾನು ಕ್ಲೀನ್ ಮಾಡ್ಕೊಂಡಿರ್ತೀನಿ ಫಸ್ಟೇ ನಾನು ನಂತರ ಪಾತ್ರೆ ತೊಳೆದಿರುವಂತಹ ನಾರು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಪೂರ್ತಿ ಮನೇನ ಅಡುಗೆ ಮನೆನ ಕ್ಲೀನ್ ಮಾಡ್ಕೊಳ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ಇವಾಗ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಜಾಸ್ತಿ ಇಲ್ಲ ಅಂದರೂ ಸ್ವಲ್ಪ ಆದರೂ ಅಡುಗೆ ಮನೇನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನು ಶುಕ್ರವಾರ ನೈಟ್ ನಾನು ಈ ಕಬೋರ್ಡ್ಗಳನ್ನೆಲ್ಲ ಕ್ಲೀನ್ ಮಾಡಿರ್ತೀನಿ ಸೊ ಇಷ್ಟು ಕೆಲಸ ಆಗಿದ ತಕ್ಷಣ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಸೊ ಸ್ನಾನದಿಂದ ಬಂದ ನಂತರ ನಾನು ಫಸ್ಟ್ ಮಾಡೋದೇ ದೇವ್ರ ಮನೆ ಕ್ಲೀನ್ ಮಾಡ್ತೀನಿ ಯಾಕಂದರೆ ಆ ಊದ್ಗಡ್ಡಿ ಪುಡಿ ಆಮೇಲೆ ಬಾಡಿರೋ ಹೂವು ಅದೆಲ್ಲ ಎತ್ತಿ ನೀಟಾಗಿ ಮತ್ತೆ ಹೊಸ್ದಾಗಿ ಆ ಒಂದು ನ್ಯೂಸ್ ಪೇಪರ್ನ ಹಾಸಿ ಕುಂಕುಮ ಆಗಲಿ ಕಲಶ ಆಗಲಿ ದೀಪ ಆಗಲಿ ಅದನ್ನೆಲ್ಲ ಮತ್ತೆ ರಿಪ್ಲೇಸ್ಮೆಂಟ್ ಮಾಡ್ತಾ ಇರ್ತೀನಿ ನಾನು ಭಗವದ್ಗೀತೆ ಬುಕ್ಕು ಕೂಡ ನಾನು ತರಿಸ್ಕೊಂಡಿದ್ದೆ ನಾನು ಫ್ರೀ ಇದ್ದಾಗ ನನ್ನ ಮನಸ್ಸು ಸೂಚಿ ಇದ್ದಾಗ ಮಿಸ್ ಮಾಡಿದೆ ಬುಕ್ನ ನಾನು ಓದ್ತೀನಿ ಈಗ ಹೂವು ಎಲ್ಲ ತೆಗೆದು ನೀಟಾಗಿ ನ್ಯೂಸ್ ಪೇಪರೆಲ್ಲ ಹಾಸಿ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಂಡಾಯ್ತು ಇವಾಗ ನೆಕ್ಸ್ಟ್ ನಾನು ಹೂವು ತಂದು ಹೂವು ಹಾಕಬೇಕಿಲ್ಲಿ ಅದಕ್ಕೂ ಮುಂಚೆ ನಾನು ಡ್ರೆಸ್ಸಿಂಗ್ ಟೇಬಲ್ ಗಲೀಜಾಗಿತ್ತು ಈ ರೀತಿ ಪೌಡರು ಧೂಳು ಅದೆಲ್ಲ ಇರುತ್ತೆ ಅದನ್ನೆಲ್ಲ ಓಡಿಸ್ಕೊಂಡು ಈ ರೀತಿ ಸ್ವಲ್ಪ ಮಟ್ಟಿಗೆ ಡ್ರೆಸ್ಸಿಂಗ್ ಟೇಬಲ್ನ ಕ್ಲೀನ್ ಮಾಡಿಕೊಂಡು ನಂತರ ನಾನು ಅಂಬಿಗೆ ಸ್ನಾನಕ್ಕೆ ಅಂತ ಹೀಟರ್ ಹಾಕಿ ಅವನ್ನ ಎಪ್ಸಿ ಅವನ್ನ ನಾನು ಸ್ನಾನಕ್ಕೆ ಕಳಿಸ್ಬೇಕು ಇವಾಗ ಅವನ ಸ್ನಾನಕ್ಕೆ ಎಪ್ಸಿ ಕಳಿಸೋದೇ ಒಂಥರ ಟಾಸ್ಕು ಅವ್ನ ಕಳಿಸಿದ ತಕ್ಷಣ ನಾನು ಹಾಸಿಗೆನೆಲ್ಲ ಸರಿ ಮಾಡ್ತೀನಿ ಮಲಗಿರುವಂಥ ಹಾಸಿಗೆನ ಸರಿ ಮಾಡ್ತೀನಿ ಇದು ನನ್ನ ನೆಕ್ಸ್ಟ್ ಕೆಲಸ ಸರಿ ಮಾಡಿದ ತಕ್ಷಣ ಒಂದೆರಡು ಬಟ್ಟೆನೆ ಒಣ ಹಾಕಿದ್ದೆ ಸೊ ಆ ಬಟ್ಟೆಗಳನ್ನ ತಂದಿದ್ದೆ ಸೊ ಆ ಬಟ್ಟೆಗಳನ್ನೆಲ್ಲ ಮಾರ್ಚಿ ಆ ಜಾಗಕ್ಕೆ ಕಬೋರ್ಡಲ್ಲಿ ಇಟ್ಕೊಂಡು ಹೂ ತರೋಕೆ ಅಂತ ಹೋಗಿದ್ದಿ ಹೂ ತೊಗೊಂಡು ಬಂದು ನಾನು ಫಸ್ಟೇ ದೇವ್ರ ಫೋಟೋಕ್ಕೆಲ್ಲ ಹೂವು ಹಾಕ್ಬಿಡ್ತೀನಿ ಯಾಕಂದರೆ ಅದರ ಪುಡಿ ಎಲ್ಲ ಚೆಲ್ಲಿರುತ್ತೆ ಹೂದು ಸೊ ಪು ದೀಪ ಹಚ್ಚೋಕೆ ಮುಂಚೆ ಕಸ ಗುಡಿಸ್ಬಿಡ್ಬೇಕು ಹಚ್ಚಾದ್ಮೇಲೆ ಕಸ ಗುಡಿಸ್ಬಾರ್ದು ಅದಕ್ಕೋಸ್ಕರ ನಾನು ಫಸ್ಟೇ ಹೂಗಳನ್ನೆಲ್ಲ ಹಾಕೊಂಡಿದ್ದೆ ಹೂವನೆಲ್ಲ ಹಾಕ್ಕೊಂಡ ನಂತರ ಆ ಪುಡಿ ಎಲ್ಲ ಎತ್ತಿ ನೀಟಾಗಿ ಈಗ ಕಸ ಗುಡಿಸ್ಕೊತಾ ಇದ್ದೀನಿ ನಾನು ಸೊ ಕಸ ಗುಡಿಸಿ ನೆಕ್ಸ್ಟ್ ನಾನು ನೆಲ ಒರೆಸ್ಬೇಕು ಇವಾಗ ಅಂಬಿ ಇವಾಗ ಅಂಗಡಿಗೆ ಹೋಗಿದ್ದಾನೆ ಅವನ ಅಂಗಡಿಯಲ್ಲಿ ಪೂಜೆ ಮಾಡಬೇಕಲ್ವಾ ಅದಕ್ಕೋಸ್ಕರ ಅಷ್ಟರಲ್ಲಿ ನಾನು ಕಸ ಗುಡಿಸಿ ನೆಲ ಒರೆಸ್ಕೊತಾ ಇದ್ದೀನಿ ಈ ರೀತಿ ಸಂದಿಗೊಂದು ಏನೇನು ಇರುತ್ತೆ ಅದೆಲ್ಲ ಕಸನ ಕ್ಲೀನ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಇದು ಎಲ್ಲ ನಾನು ಜಸ್ಟ್ ನಿಮ್ಮ ಕಣ್ಣಿಗೆ ಬೋರ್ ಆಗಬಾರ್ದು ಅಂತ ನಾನು ಫಾಸ್ಟ್ ಮಾಡಿ ಎಲ್ಲನೂ ತೋರಿಸ್ತಾ ಇದ್ದೀನಿ ಬಟ್ ಇದೆಲ್ಲ ಮಾಡೋ ಅಷ್ಟರಲ್ಲಿ ನಿಜವಾಗ್ಲೂ ತುಂಬಾ ಸಾಕಾಗಿತ್ತು

ಇದು ನಾವು ಬರೀ ಶನಿವಾರ ಧೋತು ಅಂತಾನೆ ಅಲ್ಲ ಪ್ರತಿ ದಿವಸವೂ ಹೆಣ್ಮಕ್ಳು ಅಂತ ಅಂದಮೇಲೆ ಇಷ್ಟೆಲ್ಲ ಕೆಲಸ ಮಾಡೋದು ಕಸ ಗುಡಿಸೋದು ಅದೆಲ್ಲ ಪ್ರತಿನಿತ್ಯ ಇದ್ದಿದೆ ನಮಗೆ ಸೊ ಇನ್ನು ಕೆಲವರು ಜನ ಹೇಳ್ತಾ ಇದ್ರು ಮಾಡೋ ಕೆಲಸ ಇರೋಲ್ಲ ಇವ್ರಿಗೆ ಅಂತ ಅದೆಲ್ಲ ಅಂದ್ಕೊಳ್ಳೋದೆ ನೀವು ತುಂಬ ದೊಡ್ಡ ತಪ್ಪು ಹೆಣ್ಮಕ್ಳು ಅಂತ ಅಂದಮೇಲೆ ಮನೇಲಿ ತುಂಬಾ ಕೆಲಸ ಇರುತ್ತೆ ಅದು ಅಲ್ಲದೆ ಇವತ್ತು ನಾಷ್ಟನ ನಮ್ಮ ಅಮ್ಮನೇ ಮಾಡಿದ್ರು ಅದರಿಂದ ಸ್ವಲ್ಪ ಟೈಮ್ ನನಗೆ ಸೇವ್ ಆಗ್ಬೋದು ಇಲ್ಲ ಅಂತಂದರೆ ನಾವು ನಾಷ್ಟ ಮಾಡ್ಕೊಂಡು ತಿನ್ನೋ ಅಷ್ಟರಲ್ಲಿ ಒಂದು ಗಂಟೆ ಹನ್ನೆರಡು ಬರೆಯೇ ಆಗಿಬಿಟ್ಟಿರುತ್ತೆ ಸೊ ಒಂದೇ ಸರ್ತಿ ಊಟನೇ ಮಾಡಿಬಿಟ್ಟಿರ್ತೀವಿ ನಾವು ಅಷ್ಟು ಟೈಮ್ ಆಗಿಬಿಟ್ಟಿರುತ್ತೆ ಈ ರೀತಿ ಶನಿವಾರ ಶನಿವಾರದೊತ್ತೆ ಅಂತಲ್ಲ ಪ್ರತಿ ದಿವಸ ಅಷ್ಟೇ ಹೆಣ್ಣು ಮಿಕ್ಕಿದ ದಿವಸ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದಿರುತ್ತೆ ಸಣ್ಣ ಪುಟ್ಟ ಮನೆ ಕ್ಲೀನ್ ಮಾಡೋದಿರುತ್ತೆ ಅಡುಗೆ ಮಾಡೋದಿರುತ್ತೆ ಎಲ್ಲನೂ ಮನೆ ನಿಭಾಯಿಸುವಂಥ ಕರ್ತವ್ಯ ಹೆಣ್ಮಕ್ಳಿಗಿರುತ್ತೆ ಸೊ ಅಂಬಿ ಕೂಡ ಅಷ್ಟೇ ಒಂದು ಬೆಳಿಗ್ಗೆ ಅಂಗಡಿಗೋದೂ ನೆಕ್ಸ್ಟ್ ಸಂಜೆವರೆಗೂ ಅಲ್ಲೇ ಇರ್ತಾನೆ ಇಲ್ಲ ಒನ್ ಟೈಮ್ ವೀಡಿಯೋ ಮಾಡೋದಿದ್ರೆ ಬರ್ತಾನೆ ಸೊ ನೆಕ್ಸ್ಟ್ ನಾನಿವಾಗ ಇಲ್ಲಿ ನೆಲ ಒರೆಸ್ಕೊತಾ ಇದ್ದೀನಿ ನೀಟಾಗಿ ನೆಲ ನೆಲ ಒರೆಸ್ಕೊಂಡು ಅಂಬಿ ಇರಲಿಲ್ಲ ಸೊ ಅವ್ನು ಅಂಗಡಿಗೆ ಹೋಗಿ ಪೂಜೆ ಮಾಡೋಕ್ಕೆ ಅಂತ ಹೋಗಿದ್ದ ಸೊ ಅಷ್ಟ್ರಲ್ಲಿ ನಾನು ನಾನೇ ಸ್ಟ್ಯಾಂಡ್ ರಿಂಗ್ ಲೈಟ್ ಇಟ್ಕೊಂಡು ನೆಲ ಒರೆಸ್ತದೆ ಸೊ ಆ ರಿಂಗ್ ಲೈಟ್ ಕೂಡ ಅಲ್ಲಿ ಕಾಣ್ತದೆ ನೀವು ನೋಡ್ಬೋದು ಇಷ್ಟೆಲ್ಲ ವೀಡಿಯೋ ನಾನು ಇದೊಂದು ಸ್ಟ್ಯಾಂಡ್ ಇಟ್ಕೊಂಡು ಕೆಲಸ ಮಾಡೋ ಅಷ್ಟೊತ್ತಿ ಇವತ್ತು ಸ್ವಲ್ಪ ಜಾಸ್ತಿಯೇ ಟೈಮ್ ಆಯಿತು ಯಾಕಂದರೆ ವ್ಲಾಗ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಎಲ್ಲ ಮಾಡ್ತೀನಿ ಅಂತಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅದರಿಂದ ಫಸ್ಟ್ ಇಲ್ಲಿ ನೀಟಾಗಿ ನೆಲ ಒರ್ಸ್ಕೊಂಡು ಕಸ ಗುಡ್ಸ್ಕೊಳ್ಳೋಷ್ಟೊತ್ತೆ ಇಲ್ಲೇನೋ ಒಂದು ಅರ್ಧ ಗಂಟೆ ಟೈಮ್ ಆಗುತ್ತೆ ನೆಕ್ಸ್ಟ್ ಅಂಬಿ ಬಂದ ಸೊ ನಾವು ಇವಾಗ ಮಿಸ್ ಮಾಡ್ದೇ ನಮ್ಮ ಮೇನ್ ಇಂಪಾರ್ಟೆಂಟ್ ಕೆಲಸನೇ ಚೆನ್ನಾಗ್ದಿತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಸೊ ಇವಾಗ ಮನೆಯಿಂದ ಹೋಗ್ತಾ ಇದ್ದೀವಿ ಶನಿವಾರದ್ದು ನಾವು ಬೇಕಾದ್ರೆ ಊಟ ಮಾಡೋದಾದರೂ ಬಿಡ್ತೀವಿ ಆದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಮನೇಲಿ ಪೂಜೆ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಲ್ಲ ಪ್ರಾಣ ಹೋದರೂ ಸರಿ ನಮ್ಮ ಕೊನೆ ಇರೋವರೆಗೂ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಹೋಗೇ ಹೋಗ್ತೀವಿ ಯಾಕಂದರೆ ಆ ದೇವ್ರನ್ನ ನಾವು ಅಷ್ಟು ನಂಬಿದ್ದೀವಿ ಅಷ್ಟು ನಂಬ್ತಿದ್ದೀವಿ ಅಷ್ಟು ಆ ದೇವ್ರು ನಮ್ಮ ಕೈ ಹಿಡಿದಿದೆ ಅದಕ್ಕೋಸ್ಕರ ಕೊನೆಗೂ ನಾವಿಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಬಂದ್ವಿ ನಾವು ಪ್ರತಿ ಶನಿವಾರ ಬರುವಂತಹ ದೇವಸ್ಥಾನ ಇದು ಅಂದ್ರಲ್ಲಿ ಇದೆ ಸೊ ನಾವು ಪ್ರತಿ ಶನಿವಾರ ಮಿಸ್ ಮಾಡ್ದೆ ಬೇರೆ ಯಾವ ದೇವಸ್ಥಾನಕ್ಕೆ ಹೋದ್ರೂ ನಮಗೆ ಅಷ್ಟು ಮನ್ಸಿಗೆ ಸಮಾಧಾನ ಆಗೋಲ್ಲ ಈ ದೇವಸ್ಥಾನಕ್ಕೆ ಬಂದ್ರೇ ನಮ್ಮ ಮನ್ಸಿಗೆ ಸಮಾಧಾನ ಆಗೋದು ಸೊ ಇಬ್ಬರು ಅಲ್ಲೇ ಚಪ್ಪಲಿ ಬಿಟ್ಟು ಇವಾಗ ಹೂ ತೊಗೊಳೋಕೆ ಅಂತ ಹೋಗ್ತಾ ಇದ್ದೀವಿ ಹೂವು ತೊಗೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ತುಳಸಿ ಅಥವಾ ಹೂ ಎರಡು ನಿಂಬೆಹಣ್ಣು ಇಷ್ಟಲ್ಲೊಂದು ಮಿಸ್ ಮಾಡ್ದೇ ಪ್ರತಿ ಶನಿವಾರ ತಗೊಳ್ತೀವಿ ಈಗ ತಗೊಂಡಾಯಿತು ಇವಾಗ ಅಂಬಿ ಊದ್ಗಡ್ಡಿ ಹಚ್ಬೇಕು ಇದ್ದಾನೆ ಸೊ ದಿವ್ಸದೊಳಗಡೆ ಹೋಗೋಕ್ಕೂ ಮುಂಚೆಯೇ ಊದ್ಗಡ್ಡಿ ಹಚ್ತಿ ಹಚ್ಬಿಟ್ಟು ಆ ನಂತರ ನಾವು ದೇವ್ರ ಹತ್ರ ಹೋಗ್ತೀವಿ ಇಲ್ಲಿ ನೀವು ನೋಡ್ಬೋದು ಅಂಬಿ ಊದ್ಗಡ್ಡಿ ಹಚ್ತಿದ್ದಾನೆ ಸೊ ಅಷ್ಟಲ್ಲಿ ನಾನು ಕೈಕಾಲು ತೊಳ್ಕೊಂಡು ಬಂದೆ ಇವಾಗ ಅವನು ಊದ್ಗಡ್ಡಿ ಹಚ್ಚಿ ಅವ್ನ ಕೈಕಾಲು ತೊಳ್ಕೊಬರಲ್ಲಿ ನಾನು ಊದ್ಗಡ್ಡಿ ಹಚ್ತೀವಿ ನೆಕ್ಸ್ಟು ಹೂ ಕೊಟ್ಟು ನಮ್ಮ ದೇವರು ದರ್ಶನ ಮಾಡಿದ್ರೇ ಆವತ್ತು ನಮಗೆ ಶನಿವಾರ ಅನ್ಸೋದು ನಮಗೆ ಸೊ ಎಸ್ ಇವಾಗ ನಾವು ದೇವ್ರ ದರ್ಶನ ಮಾಡಿದಾಯ್ತು ದರ್ಶನ ಮಾಡಿ ಮಂಗಳಾರತಿ ತೀರ್ಥ ಎಲ್ಲ ತಗೊಂಡು ನೆಕ್ಸ್ಟು ನಾವು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ವಿ ನನಗೆ ಹಂಬಿಗೆ ಇಬ್ರಿಗೂ ಹೂ ಸಿಕ್ಕಿತ್ತು ನನಗಂತೂ ಈ ರೀತಿ ಹೂ ಸಿಕ್ಕಿದಾಗ ಏನೋ ಒಂಥರ ಖುಷಿ ಯಾಕಂತಂದರೆ ಸುಮ್ಮ ಸುಮ್ಮನೆ ಹೂ ಸಿಗೋಲ್ಲ ಇದು ನಾನು ಏನಾದರೂ ಮನ್ಸಲ್ಲಿ ಬೆಟ್ಕೊಂಡಿದ್ದಾಗುತ್ತೆ ಅಂದರೆ ಮಾತ್ರ ಹೂ ಹೂ ಸಿಗುತ್ತೆ ನನಗೆ ಹೂ ಸಿಗುತ್ತೆ ಅದೇ ಒಂದು ಖುಷಿ ಸೊ ಇವಾಗ ಮನೆಗೆ ವಾಪಸ್ ಹೋಗ್ತಾಯಿದ್ವಿ ಸೊ ನಾನು ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಅಮ್ಮನ ಮನೆಗೆ ಬಂದೆ ಇವಾಗ ನಾನು ಯಾಕಂತಂದ್ರೆ ನಮ್ಮ ಅಮ್ಮನ ಮನೆಯಲ್ಲ ನಮ್ಮಮ್ಮ ನಾಷ್ಟ ಮಾಡಿದರು ನನಗೆ ಅಂತ ಇಡ್ಲಿ ಇಷ್ಟ ಅಂತೇಳಿ ನಾಷ್ಟ ಮಾಡಿದರು ಇವತ್ತು ನಮ್ಮ ಅಮ್ಮನಿಗೆ ಕೆಲಸ ರಜೆ ಇತ್ತು ಅದಕ್ಕೋಸ್ಕರ ಸೊ ನಾಷ್ಟ ಮಾಡೋಕ್ಕೆ ಅಂತ ನಮ್ಮ ಅಮ್ಮನ ಮನೆಗೆ ಬಂದೆ ಅಂಬಿ ಅಲ್ಲೇ ಕೆಳಗಡೆ ಬೇಕ್ರಿ ಹತ್ರನೇ ಟೀ ಕುಡ್ಕೊಂಡು ಬರ್ತೀನಿ ಹೋಗಿರು ಅಂತ ಹೇಳಿದರು ಅವ್ರ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಅಲ್ಲಿ ಮಾತಾಡ್ತಾ ಇದ್ದ ಅಷ್ಟರಲ್ಲಿ ನಾನು ಬಂದೆ ನಮ್ಮಮ್ಮ ಸ್ನಾನ ಇದ್ದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೆಕ್ಸ್ಟು ಬಂದು ನಾಷ್ಟ ಹಾಕ್ಕೊಂಡು ತಿಂತಾ ಇದ್ದೀನಿ ನೀವು ನೋಡ್ಬೋದು ಇವಾಗ ಟೈಮ್ ಬಂದು ಅನ್ನೊಂದು ನಲ್ವತ್ತಾಗಿದೆ ಇವಾಗ ನಾನು ನಾಷ್ಟ ಮಾಡ್ತಾಯಿದ್ದೀನಿ ನಮ್ಮ ಮನೇಲೆ ನಾನು ಮಾಡ್ಕೊಂಡು ತಿನ್ನೋದಾಗಿದ್ದರೆ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿರೋದು ಇಡ್ಲಿ ಅಂತೂ ತುಂಬಾ ಚೆನ್ನಾಗಿತ್ತು ರವೆ ಇಡ್ಲಿ ನನ್ನ ಫೇವ್ರೇಟು ಸೊ ಅದಕ್ಕೋಸ್ಕರ ನಮ್ಮಮ್ಮ ಮಾಡಿ ಕರೆದಿದ್ರು ತಿಂದು ಹೊಟ್ಟೆ ತುಂಬ ತಿಂದು ನೆಮ್ಮದಿಯಾಗಿ ನಾಷ್ಟ ಮಾಡಿದೆ ಇವಾಗ ಯಾಕಂತಂದರೆ ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ನಮಗೆ ಸಮಾಧಾನ ಅನ್ನೋದೇ ಇರೋಲ್ಲ ದೇವಸ್ಥಾನದಿಂದ ಬಂದ ಮೇಲೆ ನಮ್ಗೆ ಊಟ ನೀರು ಏನು ಅಂತ ಆವಾಗಲೇ ಗ್ಯಾಪ್ನ ಆಗೋದು ಸೊ ಇದು ನನ್ನ ನನ್ನ ತಮ್ಮನ್ ಚಿಕ್ಕ ವಯಸ್ಸಿನ ಫೋಟೋ ನಾನು ಆಲ್ರೆಡಿ ನಮ್ಮ ಅಮ್ಮನ ಮನೆ ಹೋಮ್ ಟೋರ್ ಮಾಡಿದಾಗ ನಿಮ್ಮೆಲ್ಲರಿಗೂ ತೋರಿಸಿ ದುರಂಕರ ಬಂದೈತೆ ಗಾಯ್ಸ್ ನಾಷ್ಟ ನಾವಮ್ಮ ಮಾಡೋ ಅಂದ್ರು ಮಾಡ್ತಲ್ಲ ಸುಮ್ಮನೆ ಕೂತವನೆ ಮತ್ತೆ ನಮ್ಮ ಅಮ್ಮನ ಮನೆಯಲ್ಲೂ ಪೂಜೆ ಹನ್ನೆರಡು ಐದು ಆಯ್ತು ಇವಾಗ ತಿಂದಿದ್ದೀನಿ ನಾಷ್ಟ ನಾನು ಇವನಂತೂ ತಿಂತಾನೆ ಇಲ್ಲ ಅಮ್ಮ ಬಾಯಲ್ಲಿ ನಮ್ಮಮ್ಮ ಅಮ್ಮ ನೀನು ಭದ್ರಕಾಳಿ ಅಂತವನೆ ಅಂಬಿ ಅಮ್ಮ ನಮ್ ರಿಲೇಶನ್ ಅವ್ರ ಮನೆಗೆ ಹೋಯ್ತವ್ರ ಗೈಸ್ ನಮ್ ಬರಲ್ಲ ಬರಲ್ಲ ಅಂದ್ರೆ ಅವ್ಳನ್ನ ಕಳ್ಸಿಕೊಡು ಕಳ್ಸ್ಕೊಡು ಅಂಬಿ ಅಂತ ನನ್ನ ಅಂಬಿಗ್ ಬಂದ್ರೆ ನನ್ ಇದೆಲ್ಲಾ ಸರಿನಾ ಗೈಸ್ ಹೊಡಿತವನೇ ದೌರ್ಜನ್ಯ ಮಾಡ್ತವನೇ ಗೈಸ್ ಒಂದು ಅರ್ಧ ಗಂಟೆ ಅಮ್ಮನ ಮನೆಲ್ಲ ಕಾಮಿಡಿ ಮಾಡಿಕೊಂಡು ಮಾತಾಡಿಕೊಂಡು ಅಲ್ಲಿಂದ ನಮ್ಮ ಅಮ್ಮ ರಿಲೇಷನ್ ಅವ್ರ ಮನೆಗೆ ಇದ್ದರು ಸೊ ನಾವು ಬರೋಲ್ಲ ಅಂತ ಹೇಳಿದ್ದೆ ನೆಕ್ಸ್ಟ್ ನಾವು ಅಲ್ಲಿಂದ ಡೈರೆಕ್ಟ್ ನಮ್ಮ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕಿತ್ತು ಸೊ ಇವಾಗ ನಮ್ಮ ಅಮ್ಮ ರಿಲೇಷನ್ ಮನೆಗೆ ಹೋದ್ಮೇಲೆ ನಾನು ನಮ್ಮ ಮತ್ತೆ ಮನೆ ಹತ್ರ ಹೋಗಿ ಅಲ್ಲೊಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಇವಾಗ ಮತ್ತೆ ನಮ್ಮ ಮನೆಗೆ ವಾಪಸ್ ಬರ್ತಾ ಇದ್ದೀವಿ ಇವಾಗ ನಮ್ಮ ಮನೆಯಲ್ಲಿ ನಮ್ಮಮ್ಮ ಬರೋವರೆಗೂ ಸಂಜೆ ಬರ್ತಾರೆ ನಮ್ಮಮ್ಮ ಅಲ್ಲಿವರೆಗೂ ನಾನು ಮನೇಲಿ ಇರಬೇಕು ಅಂಬೆ ಅಂಗಡಿಗೆ ಹೋಗ್ತೀನಿ ಬಿಟ್ಟು ಬಿಟ್ಟು ಅಂತ ಹೇಳಿದ್ದೆ ಸೊ ಒಬ್ಬಳೇ ಇರಬೇಕೀಗ ಸಂಜೆ ನಮ್ಮಅಮ್ಮ ಬಂದಮೇಲೆ ಮತ್ತೆ ಅವ್ರ ಮನೆಗೆ ಹೋಗ್ತೀನಿ ಇಷ್ಟೆಲ್ಲ ವಿಡಿಯೋ ನಡುವೆ ಪೂಜೆ ಮಾಡಿದ್ ವಿಡಿಯೋ ಹಾಕೋದೆ ಮರ್ತೋಗಿದ್ದೆ ಇವಾಗ ನೀವು ನೋಡ್ಬೋದು ಪೂಜೆ ಮಾಡಿದ್ರೇನೆ ಏನೋ ಒಂಥರ ಮನ್ಸಿಗೆ ಸಮಾಧಾನ ನೋಡಿದ್ರೆಲ್ಲ ಇಷ್ಟೇ ನಮ್ಮ ಶನಿವಾರದ ರೊಟ್ಟಿನ್ ಆ ಏನಾದ್ರೂ ಅದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಯಾಕಂತಂದ್ರೆ ಆ ವ್ಲಾಗ್ ಪೂರ್ತಿ ನಾನೇ ಮಾತಾಡಿದ್ದೀನಿ ಜಾಸ್ತಿ ಎಲ್ಲೂ ಅಂಬಿ ಮಾತಾಡಿಲ್ಲ ಲಾಸ್ಟಲ್ಲಿ ಅಲ್ಲಿ ಎಲ್ಲೋ ಒಂದ್ ಎರಡು ಲೈ ಮಾತಾಡಿದ ಅಷ್ಟೇ ಯಾಕಂತಂದ್ರೆ ಅದೆಲ್ಲ ನಾನ್ ಮಾಡಿರೋ ಕೆಲಸ ಸೊ ಅದಕ್ಕೆಲ್ಲ ನಾ ವಾಯ್ಸ್ ಕೊಟ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಫಸ್ಟ್ ಟೈಮ್ ಈ ರೀತಿ ನಾನು ಕೆಲಸ ಮಾಡ್ಕೊಂಡು ವ್ಲಾಗ್ ಮಾಡ್ಕೊಂಡು ಮಾಡಿರೋದು ವ್ಲಾಗ್ ಇದು ದಯವಿಟ್ಟು ಏನೇ ತಪ್ಪಾಗಿದ್ರು ಕೂಡ ದಯವಿಟ್ಟು ಕ್ಷಮಿಸಿ 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 ಅಷ್ಟೇ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೊ ನಾವು ಮಾಡೋ ವೀಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋ ಶನಿವಾರ ವಿಡಿಯೋ ಸೊ ಇವಾಗ ನೈಟ್ ಆಗಿದೆ ಊಟ ಮಾಡಿ ಮಲ್ಕೊಳ್ಳೋದು ಇಷ್ಟೇ ಬಾಯ್ ಬಾಯ್